గం గణపతయే నమః శ్రీ గురుభ్యో నమః హరిః ఓం నమస్కారం. ఓం యుగావర్తాయ నమః. విష్ణు సహస్రనామద 301వ నామ యుగావర్తః. యుగాదీని కృతాదీని ఆవర్తయతి కాలాత్మనా ఇతి యుగావర్తః. యుగద ఆదిగే కారణకర్తనాగిరువ భగవంతనే యుగద ఆవర్తనెగూ కారణకర్తనాగిద్దాని. కృతయుగద నంతర త్రేతాయుగ, ఆమేలే ద్వాపరయుగ, నంతర కలియుగ. ಹೀಗೆ ಯುಗದ ನಂತರ ಯುಗ, ಚತುರ್ಯುಗದ ನಂತರ ಚತುರ್ಯುಗ, ಮನ್ವಂತರದ ನಂತರ ಮನ್ವಂತರ, ಹೀಗೆ ವಿಶ್ವದ ಆವರ್ತನೆಗೆ ಕಾರಣಕರ್ತನಾಗಿದ್ದಾನೆ ಭಗವಂತ. ಕಾಲರೂಪದಿಂದ ಕಾಲಚಕ್ರವನ್ನ ತಿರುಗಿಸುತ್ತಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಯುಗಾವರ್ತಃ. ವಿಶ್ವದ ಸೃಷ್ಟಿಯನ್ನೂ ಮಾಡುತ್ತಾನೆ ಭಗವಂತ. ಸ್ಥಿತಿಯನ್ನೂ ನೋಡಿಕೊಳ್ಳುವವನು ಭಗವಂತ. ಪಾಲನೆಯನ್ನು ಮಾಡುವ ಭಗವಂತನೇ ಪ್ರಳಯ ಕಾಲದಲ್ಲಿ ಸಂಹಾರವನ್ನೂ ಮಾಡುತ್ತಾನೆ. ನಂತರದಲ್ಲಿ ಮತ್ತೆ ಸೃಷ್ಟಿಯನ್ನ ಮಾಡುವವನೂ ಭಗವಂತ. ಹೀಗೆ ಈ ಸೃಷ್ಟಿ ಚಕ್ರವನ್ನೂ ತಿರುಗಿಸುವವನು ಭಗವಂತ. ದಂಪತಿಗಳಲ್ಲಿ ಸನ್ನಿಹಿತನಾಗಿದ್ದು ಸೃಷ್ಟಿ ಚಕ್ರವನ್ನ ತಿರುಗಿಸುವವನೂ ಭಗವಂತ. ಹೀಗಾಗಿ ಭಗವಂತನನ್ನ ಯುಗಾವರ್ತಃ ಎಂಬುದಾಗಿ ಜ್ಞಾನಿಗಳು ಕರೀತಾ ಇದ್ದಾರೆ. ಓಂ ಯುಗಾವರ್ತಾಯ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.